ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಸಿನಿಮಾ ಅಭಿಮಾನಿಗಳೆದೆಯಲ್ಲೇ ಕ್ರಿಕೆಟ್ ಪ್ರೇಮವನ್ನ ಹುಟ್ಟಿಸಿ ಸದ್ಯ ತನ್ನ 9ನೇ ಸೀಸನ್ ನಲ್ಲಿ ಸಿನಿಮಾ ರಂಗದ ಸೂಪರ್ ಸ್ಟಾರ್ ಗಳ ಆನ್ ಗ್ರೌಂಡ್ ಆಕ್ಷನ್ ಗಳಿಗೆ ಸಾಕ್ಷಿಯಾದ ಸೆಲೆಬ್ರಿಟಿ ಟೂರ್ನಮೆಂಟ್. ಇನ್ನು ಈ ಪಾಪ್ಯುಲರ್ ಲೀಗ್ ನಲ್ಲಿ ಭಾರತೀಯ ಚಲನಚಿತ್ರೋದ್ಯಮದ ದಿಗ್ಗಜರು ಕ್ರಿಕೆಟ್ ಕಣದಲ್ಲಿ ಕಾಣಿಸಿಕೊಂಡು ಹಲ್ಚಲ್ ಎಬ್ಬಿಸಿದ ವಿಷಯ ನಮಗೆಲ್ಲ ಗೊತ್ತೇ ಇದೆ. ಆದರೆ ನಾವಿವತ್ತು ಮಾತಾಡ್ತಾ ಇರೋದು ಸಿಸಿಎಲ್ ನ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೇಜ್ ಬಗ್ಗೆ. ಹೌದು ವೀಕ್ಷಕರೇ, ಸಿಸಿಎಲ್ ನ ಲೀಗ್ ಹಂತಕ್ಕೆ ಈಗಾಗಲೇ ತಿಲಾಂಜಲಿ ಬಿದ್ದಿದ್ದು, ಇನ್ನೇನಿದ್ದರೂ ಸೆಮಿಫೈನಲ್ ಫೈನಲ್ ಕಾಳಗವಷ್ಟೇ ಬಾಕಿ ಉಳಿದಿರುವುದು. ಅದೆಲ್ಲ ಸರಿ, ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಯಾರೊಂದಿಗೆ ಯಾವಾಗ ಎಲ್ಲಿ ಸೆಮಿಫೈನಲ್ಸ್ ಆಡ್ತಾರೆ ಅಂತ ಜಲ್ದಿ ಹೇಳ್ರಯ್ಯಾ ಅಂದಿದ್ದೀರಾ? ಸಾವಧಾನ ಸಾವಧಾನ, ಈ ಎಪಿಸೋಡ್ ಪೂರ್ತಿ ನಾವು ಡಿಸ್ಕಸ್ ಮಾಡೋದು ಇದೇ ವಿಷಯದ ಬಗ್ಗೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಪ್ರತಿಪತಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಕರ್ನಾಟಕ ಬುಲ್ಡೋಸರ್ಸ್ ಸೋಲು ಎನ್ನುವ ಪದದತ್ತ ಕಣ್ಣೆತ್ತು ನೋಡದೆ ಎದುರಾಳಿ ತಂಡವನ್ನ ನೆಲಸಮ ಮಾಡುತ್ತಾ ನೇರವಾಗಿ ಸೆಮಿಫೈನಲ್ ಮನೆಗೇಟಿನತ್ತ ಬಂದಿರುವ ಬಲಿಷ್ಠ ತಂಡ. ಇನ್ನೇನಿದ್ರು ಕಪ್ ಗೆಲ್ಲೋಕೆ ಸೆಮಿಫೈನಲ್ನ ಗೇಟ್ ತೆರೀಬೇಕು, ಮುಂದೆ ಫೈನಲ್ಗೆ ಬಂದು ಗೆಲುವಿನ ಮನೆಯ ಬಾಗಿಲು ತಟ್ಟಬೇಕು ಅಷ್ಟೇ. ಅರೆ ಇಷ್ಟೇನಾ, ಸಿಸಿಎಲ್ ಕಪ್ ಮುಡಿಕೇರಿಸಿಕೊಳ್ಳೋದು ಇಷ್ಟು ಸುಲಭನಾ ಎಂಬ ಪ್ರಶ್ನೆಗೆ ಉತ್ತರ ನೋವೇ, ಚಾನ್ಸೇ ಇಲ್ಲ. ಎಷ್ಟು ಮ್ಯಾಚ್ಗಳಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಅಜೇಯರಾಗಿ ಅಬ್ಬರಿಸುತ್ತಿರುವ ನಮ್ಮ ತಂಡವನ್ನ ಈ ಸಲ ಎದುರುಗೊಳ್ಳುತ್ತಿರುವುದು ಬ್ಯಾಕ್ ಟು ಬ್ಯಾಕ್ 3 ಸೀಸನ್ಗಳಿಂದ ಸಿಸಿಎಲ್ ಕಪ್ ಒಡೆಯರಾಗಿ ಇತಿಹಾಸ ನಿರ್ಮಿಸಿರುವ ಸಿಸಿಎಲ್ ಕೂಟದ ಬಲಿಷ್ಠ ತೆಲುಗು ವಾರಿಯರ್ಸ್ ತಂಡ. ಎಸ್, ತೆಲುಗು ವಾರಿಯರ್ಸ್ ಸಿಸಿಎಲ್ ಲೀಗ್ನ ಹಾಲಿ ಚಾಂಪಿಯನ್ಸ್. ಇವರನ್ನ ಬಂಗು ಬಡಿದ್ರೇನೆ ಕರ್ನಾಟಕ ನೆಕ್ಸ್ಟ್ ಲೆವೆಲ್ಗೆ ಹೋಗೋಕ್ಕಾಗೋದು. ಆದರೆ ಇಲ್ಲಿ ಎದುರಾಳಿಯು ನಮ್ಮ ಬಲಕ್ಕೆ ಸಮಾನವಾಗಿರುವ ಅಸ್ತ್ರಗಳನ್ನೇ ಹೊಂದಿದ್ದಾನೆ. ಅದಕ್ಕಿಂತ ಹೆಚ್ಚಾಗಿ ಕರ್ನಾಟಕ ಮತ್ತು ತೆಲುಗು ತಂಡಗಳ ಈ ಹಿಂದಿನ ಮುಖಾಮುಖಿಗಳು ಮುಂದಿನ ಮ್ಯಾಚ್ ಬಗ್ಗೆ ಅಳೆದು ತೂಗಿ ಚಿಂತಿಸುವಂತೆ ಮಾಡಿದೆ. ಏನಪ್ಪ, ತೆಲುಗು ಮತ್ತು ಕರ್ನಾಟಕ ತಂಡಗಳ ನಡುವಿನ ಅಂತಹ ರೋಚಕ ಮಿಸ್ಟ್ರಿ ತುಂಬಿದ ಹಿಸ್ಟ್ರಿ ಅಂತೀರಾ? ವಿಷಯ ಇಷ್ಟೇ, ಈ ಹಿಂದೆಯೂ ಈಗಲೂ ಕರ್ನಾಟಕ ಮತ್ತು ತೆಲುಗು ತಂಡಗಳು ಪರಸ್ಪರ ಎದುರಾಳಿಯಾಗಿ ಸೋಲು ಗೆಲುವುಗಳೆರಡನ್ನೂ ಕಂಡಿತ್ತು. ಆದರೆ ಕ್ವಾಲಿಫೈಯರ್ ಹಂತಗಳ ಬಗ್ಗೆ ದೃಷ್ಟಿ ಹರಿಸಿದರೆ ಅಡ್ವಾಂಟೇಜ್ ನಮ್ಮ ಕರುನಾಡ ಕಣ್ಮಣಿಗಳಿಗೆ ಇದೆ. ಹೌದು, ಕರ್ನಾಟಕ ಬುಲ್ಡೋಸರ್ಸ್ ಮೊದಲನೇ ಬಾರಿ ಸಿಸಿಎಲ್ ಕಪ್ ಎತ್ತಿದ್ದು ಇದೇ ತೆಲುಗು ವಾರಿಯರ್ಸ್ ತಂಡವನ್ನ ಮಣಿಸುವ ಮುಖೇನವೇ ಆಗಿತ್ತು. ಆದರೆ ನಮ್ಮ ಎದುರಾಳಿಗಳಿಗೆ ಈ ಬಾರಿ ತವರಿನ ನೆರವು ಸಿಗಬಹುದು ಎನ್ನುವ ಲೆಕ್ಕಾಚಾರಗಳು ಇದೆ. ಎಸ್, ಸಿಸಿಎಲ್ನ ಸೆಮಿಫೈನಲ್ ಮ್ಯಾಚ್ಗಳು ಈ ಬಾರಿ ವಿಶಾಖಪಟ್ಟಣಂನ ರಾಜಶೇಖರ ರೆಡ್ಡಿ ಸ್ಟೇಡಿಯಂನಲ್ಲಿ ನಡೆಯಲಿದೆ. ತವರಿನ ಬಲದ ಸಪೋರ್ಟ್ ಎಷ್ಟೇ ಸಿಕ್ಕಿದ್ರೂ ಮ್ಯಾಚ್ ವಿನ್ ಆಗೋದಕ್ಕೆ ಕನ್ಸಿಡರ್ ಆಗೋದು ಸ್ಟಾರ್ಗಳ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸೇ ಅಲ್ವಾ? ಸೊ ಈ ಹಿಸ್ಟ್ರಿ ಗಿಸ್ಟ್ರಿ ಎಲ್ಲ ಬಿಟ್ಟಾಕಿ ಎರಡೂ ತಂಡಗಳ ಬಲಾಬಲದ ಬಗ್ಗೆ ಕ್ವಿಕ್ ರೌಂಡ್ ಅಪ್ ಹಾಕಿ ಬರೋಣ ಬನ್ನಿ. ವಾಸವಿ ತೆಲುಗು ವಾರಿಯರ್ಸ್ ಸಿಸಿಎಲ್ ಇತಿಹಾಸ ಕಂಡ ಬಲಿಷ್ಠ ತಂಡಗಳಲ್ಲೊಂದು. ನಿಜ, ಅದಕ್ಕೆ ತಕ್ಕಂತಹ ಪರ್ಫಾರ್ಮೆನ್ಸ್ ಇವರಿಂದ ಈ ಹಿಂದಿನ ಮ್ಯಾಚ್ಗಳಲ್ಲಿ ಬಂದಿದೆ. ಆದರೆ ಸಂಘಟಿತ ಹೋರಾಟ ನೀಡುವಲ್ಲಿ ವಿಫಲವಾಗುತ್ತಿರುವ ತಂಡಕ್ಕೆ ಕ್ಯಾಪ್ಟನ್ ಆಫ್ ದ ಶಿಪ್ ಏಜೆಂಟ್ ಅಖಿಲ್ ಅಕ್ಕಿನೇನಿನೇ ಆಧಾರ ಸ್ತಂಭ. ಇನ್ನುಳಿದಂತೆ ತಂಡದಲ್ಲಿ ಸ್ಟಾರ್ ಪರ್ಫಾರ್ಮರ್ಸ್ ಇದ್ದರೂ ಸಾಲಿಡ್ ಪರ್ಫಾರ್ಮೆನ್ಸ್ ಮಾತ್ರ ಇವರಿಂದ ಹೊರಬಂದಿಲ್ಲ. ತೆಲುಗು ತಂಡದ ಈ ಮೈನಸ್ ಪಾಯಿಂಟ್ಸ್ ಖಂಡಿತವಾಗಿಯೂ ಕರ್ನಾಟಕಕ್ಕೆ ದೊಡ್ಡ ಪ್ಲಸ್ ಆಗಲಿದೆ. ಇನ್ನೊಂದು ಕಡೆ ಸೋಲು ಎಂದರೇನು ಎಂಬ ಕ್ವಶನ್ ಮಾರ್ಕ್ ಅನ್ನು ಎದುರಿಸಿದ ಎಲ್ಲಾ ತಂಡಗಳ ಹಣೆಗೊತ್ತಿ ವಿಜಯ ಯಾತ್ರೆಯಲ್ಲಿ ಪಯಣಿಸುತ್ತಿರುವ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಅಂತ ಎಲ್ಲಾ ವಿಭಾಗಗಳಲ್ಲೂ ಸಖತ್ ಪ್ರದರ್ಶನ ನೀಡುತ್ತಿದೆ. ತಂಡದ ಸ್ಟಾರ್ ಬ್ಯಾಟ್ಸ್ಮನ್ಗಳು ಸೆಟ್ ಆಗಿದ್ದು ಬೌಲಿಂಗ್ ವಿಭಾಗದಲ್ಲೂ ವಿಕೆಟ್ ಗಳನ್ನ ಗುಡ್ಡೆ ಹಾಕುತ್ತಾ ಮೋಸ್ಟ್ ಬ್ಯಾಲೆನ್ಸ್ಡ್ ಟೀಮ್ ಆಗಿ ಮಿಂಚು ಹರಿಸುತ್ತಿದೆ. ನಾಯಕ ಪ್ರದೀಪ್ ಬೆನ್ನಿಗೆ ಕಿಚ್ಚ ಸುದೀಪ್ ಅನುಭವದ ಅನಾಲಿಸಿಸ್ ಸರಿಯಾಗಿಯೇ ವರ್ಕ್ ಆಗುತ್ತಿದ್ದು ಕರ್ನಾಟಕ ತವರಿನಲ್ಲೇ ತೆಲುಗಿನ ಕೆಂಪಂಗಿ ಪಡೆಯನ್ನ ಮಣಿಸಿ ಕಪ್ ಗೆಲ್ಲಲು ಇನ್ನೊಂದು ಹೆಜ್ಜೆಯನ್ನ ಆದಷ್ಟು ಬೇಗ ಇಡಲಿ ಎಂದು ಆಡಿಯನ್ಸ್ ಕಾಯ್ತಾ ಇದ್ದಾರೆ. ಏನೇ ಆಗಲಿ, ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಟಾಲಿವುಡ್ ಸೆಲೆಬ್ರಿಟಿಗಳನ್ನ ಸೋಲಿಸಿ ಮುಂದಿನ ಹಂತಕ್ಕೆ ಹೋಗಲಿ, ಅಲ್ಲಿಂದ ಸಿಸಿಎಲ್ ಕಪ್ ಒಡೆಯರಾಗಿ ಕರುನಾಡಿಗೆ ಕಾಲಿಡಲಿ ಎನ್ನುವುದೇ ನಮ್ಮ ಆಶಯ.